हेलो फ्रेंड्स, वेलकम टू माय चैनल। इवत्तु नानु एन विषय बगे मातड़बेकु अंत अंदुकोंडिदीनि अंद्रे नानु मोटिवेशनल वीडियो अंत नानु ई इदरल्लि यूट्यूब अल्लि स्क्रोल माडुवाग इब्बरु लेडीस माडिरो अंत मोटिवेशनल वीडियो अंत ओंदु वीडियोस बंतु। सरि, एनो मोटिवेशन इरुत्तल्वा अंत अंदुकोंडु ओपन माडि नोडिदे। स्टार्टिंग अल्लि अवरु मातड्तारे, अदाद मेले यावदो बिजनेस मैन ಅವರದು ಬಿಸ್ನೆಸ್ ಬಗ್ಗೆ ತೋರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ। ಇಬ್ಬರಲ್ಲೂ ಅದೇನೆ ಇತ್ತು। ಈ ರೀತಿಯಾಗಿ ಮಿಸ್ಲೀಡ್ ಮಾಡಿದ್ರೆ ಹೇಗೆ ಜನನ? ಅಟ್ಲೀಸ್ಟ್ ದೇ ಶುಡ್ ರೈಟ್ ಇಟ್ ಈಸ್ ಎ ಪ್ರಮೋಷನಲ್ ವಿಡಿಯೋ ಆಫ್ ಸಮ್ ಕಂಪನಿ ಅಂತ, ಅವಾಗಾದರೂ ನಮ್ಮ ನೋಡೋದು ಬಿಟ್ಬಿಡ್ತೀವಿ। ಜಸ್ಟ್ ಬಿಕಾಸ್ ಆಫ್ ವ್ಯೂಸ್ ಆ ಥರ ಎಲ್ಲ ಮಾಡಿದ್ರೆ ಅದು ಜನರಿಗೆ ಒಂಥರ ದ್ರೋಹ ಮಾಡ್ದಂಗೆ ಅಲ್ವಾ? ನೀವು ಹೇಳೋದೊಂದು, ಅದು ವಿಡಿಯೋದಲ್ಲಿ ಇರೋದೊಂದು, ಅದು ಎಂಥ ಮೋಟಿವೇಶನ್ನು? ಜಸ್ಟ್ ಶೋಯಿಂಗ್ ಎ ಬಿಸ್ನೆಸ್, ಒಂದು ಬಿಸ್ನೆಸ್ ಬಗ್ಗೆ ತೋರಿಸೋದು, ಅದೆಂಥ ಮೋಟಿವೇಶನ್ನು? ಅದು ಇವರೇನು ಕಷ್ಟಪಟ್ಟಿರಲ್ಲ, ಅವರು ಮಾಡಿರೋ ಅಂಥ ವಿಡಿಯೋನ ಇವ್ರು ವಿಡಿಯೋ ಮಧ್ಯದಲ್ಲಿ ಹಾಕಿ ತೋರಿಸ್ಬಿಡೋದು। ಅಟ್ಲೀಸ್ಟ್ ಇವರೇ ಏನಾದರೂ ಹೋಗಿ ವಿಡಿಯೋ ಮಾಡಿದರೆ ಏನೋ ಅಂದ್ಕೋಬೋದು। ಸೊ ಮೋಟಿವೇಶನ್ ಅನ್ನೋದು ನಾನು ಮಾಡಬೇಕು ಅಂತ ಅಂದ್ಕೊಂಡೆ। ಮೋಟಿವೇಶನ್ ಅಂತಂದರೆ ಏನು? ನಮ್ಮನ್ನು ನಾವು ಏನೋ ಒಂದು ಹೊಸದಾಗಿ ಮಾಡಬೇಕು ಅಂತ ಪ್ರೋತ್ಸಾಹಿಸ್ಕೊಳ್ಳೋದು ನಮಗೆ ನಾವೇ ಕೂಡ ಮೋಟಿವೇಶನ್ ಆಗ್ಬೋದು। ನಮ್ಮ ಸುತ್ತಮುತ್ತ ಇರೋ ಜನ ಕೂಡ ನಮಗೆ ಮೋಟಿವೇಶನ್ ಆಗ್ಬೋದು। ಯಾಕೆ? ನಿಮ್ಮ ಅಪ್ಪ ಅಮ್ಮ ಆಗಲಿ, ಅವ್ರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಮುಂದಕ್ಕೆ ತಂದಿರ್ತಾರೆ, ಅಥವಾ ನಿಮ್ಮ ಗಂಡ ಆಗಿರ್ಬೋದು, ಗಂಡಸರಿದ್ದರೆ ಅವ್ರಿಗೆ ಹೆಂಡತಿರ್ಬೋದು, ಅವರೆಲ್ಲ ಎಷ್ಟು ಚೆನ್ನಾಗಿ ಬೆಳಗ್ಗೆನೆ ಎದ್ದು ಎಷ್ಟು ಡೆಡಿಕೇಟೆಡಾಗಿ ಆ ಟೈಮನ್ನು ಫಾಲೋ ಮಾಡಿಬಿಟ್ಟು ಕೆಲಸ ಮಾಡಿಬಿಟ್ಟು ಮಕ್ಕಳನ್ನ ನೋಡ್ಕೋತಾರೆ, ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡ್ತಾರೆ, ಇದನ್ನೆಲ್ಲ ನೋಡಿದ್ರೆ ಅದು ಮೋಟಿವೇಶನ್ನೇ ಅಲ್ವಾ? ನೀವು ಅಷ್ಟೇ ಯಾಕೆ, ನಿಮ್ಮ ಮನೇಲಿ ಕೆಲಸ ಮಾಡೋ ಅಂಥ ಕೆಲಸದವರು ಕೂಡ ನಿಮಗೆ ಮೋಟಿವೇಟ್ ಮಾಡ್ಬೋದು। ಅವರು ಅಷ್ಟು ಲೋ ಲೆವೆಲಲ್ಲಿ ಇದ್ಕೊಂಡು ಅಷ್ಟು ಬೆಳಗ್ಗೆ ಬಂದು ಕೆಲಸ ಮಾಡಿಬಿಟ್ಟು ಅವ್ರ ಫ್ಯಾಮಿಲಿನೂ ನೋಡಿಕೊಂಡು ನಮಗೂ ಸಹಾಯ ಮಾಡಿಕೊಂಡು ಇರೋ ಅಂಥವರು ಕೂಡ ನೀವು ಮೋಟಿವೇಶನಾಗಿ ತಗೋಬೋದಲ್ವೇ? ಅವ್ರಿಗೆ ಪಾಪ ಏನಿರುತ್ತೆ, ಅವ್ರಿಗೆ ಯಾರು ಹೇಳ್ಕೊಡೋದಕ್ಕೆ ಇರ್ತಾರೆ? ಅಂಥವರು ಎಷ್ಟು ಡೆಡಿಕೇಟೆಡಾಗಿ ದಿನ ಬಂದು ಕೆಲಸ ಮಾಡ್ತಾರೆ, ಆರೆಂಟ್ ದೇ ಮೋಟಿವೇಶನ್ ಟು ಅಸ್? ಅವರು ಮೋಟಿವೇಶನ್ ಆಗಲ್ವ ನಮಗೆ? ಅಷ್ಟೇ ಅಲ್ಲ, ಇತ್ತೀಚೆಗೆ ನಮಗೆ ಈಗ ಪದ್ಮಶ್ರೀ ಅವಾರ್ಡ್ಸ್ ಕೊಟ್ಟರು ಇತ್ತೀಚೆಗೆ, ಅದರಲ್ಲಿ ಇಬ್ಬರು ನಮ್ಮ ಕರ್ನಾಟಕದವರು ತುಂಬ ಮುಖ್ಯವಾದವರಾಗಿದ್ರಲ್ವ? ಅವರು ಒಬ್ಬರು ಅವರು ಹರೇಕಲ್ಲ ಹೆಜ್ಜಬ್ಬ, ಅವರು ಮಂಗಳೂರವರು, ಅವರು ಅಷ್ಟು ಕಡಿಮೆ ಸಂಪಾದನೆ ಮಾಡೋದ್ರಿಂದ ಕೂಡ ಜನರಿಗೆ ಸೇವೆ ಮಾಡಬೇಕು ಅಂದ್ಬಿಟ್ಟು ಮಕ್ಕಳಿಗೆ ಒಂದು ಶಾಲೆ ಕಟ್ಕೊಟ್ರು। ಅಷ್ಟೇ ಅಲ್ಲ, ತುಳಸಿ ಗೌಡ ಅವರು ಎಷ್ಟೋ ಮರಗಳನ್ನು ನೆಟ್ಟು ನಮ್ಮ ಪ್ರಕೃತಿ ಜೊತೆ ಕೆಲಸ ಮಾಡಿಕೊಂಡು ನಮಗೆಲ್ಲರಿಗೂ ಸಹಾಯ ಮಾಡಿದ್ದಾರೆ। ಇವರೆಲ್ಲರ ಜೊತೆಗೆ ನಾವು ಇನ್ಯಾಕೆ ಮರಿಬೇಕು? ಸಾಲು ಮರದ ತಿಮ್ಮಕ್ಕ ಅವರು ಎಷ್ಟು ಮರಗಳನ್ನು ಇಟ್ಟು ನಮಗೆ ಒಂದು ಸ್ಫೂರ್ತಿಯಾಗಿಲ್ವೇ ಅವರು? ಇಂಥವನ್ನೆಲ್ಲ ನೋಡಿಕೊಂಡು ನಾವು ಸ್ಫೂರ್ತಿಯನ್ನು ತಗೊಂಡು ಮುಂದಕ್ಕೆ ಬರಬೇಕು, ಏನಾದರೂ ಮಾಡಬೇಕು ಅಂತ ನಮ್ಮಲ್ಲಿ ನಾವೇನೇ ಪ್ರೋತ್ಸಾಹ ಮಾಡಿಕೊಂಡು ಬರಬೇಕು। ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲೇ ತಗೊಂಡ್ರು ತುಂಬ ಜನ ಇರ್ತಾರೆ, ಸುಧಾಮೂರ್ತಿ ಅವರು, ಎಷ್ಟೋ ಜನ ಅವ್ರ ಕಂಪನಿಯಿಂದ ಎಷ್ಟೊಂದು ಜನಕ್ಕೆ ಒಂದು ಕೆಲಸಗಳು ಸಿಕ್ಕಿದೆ। ಇನ್ನೊಂದು ಏನು ಅಂತಂದರೆ ಸಮಾಜ ಸೇವೆ ಅಂದ್ಬಿಟ್ಟು ಅವರು ಎಷ್ಟೋ ಹಾಸ್ಪಿಟಲ್ಸು, ಮಕ್ಕಳಿಗೆ ಲೈಬ್ರರೀಸು, ಬುಕ್ಸ್ ಡೊನೇಷನ್ನು, ಲೈಬ್ರರೀಸ್ಗೆ ಬುಕ್ಸ್ ಡೊನೇಷನ್ ಮಾಡಿರೋದು, ಈ ಥರ ಎಲ್ಲ ಎಷ್ಟೋ ಸೇವೆ ಮಾಡಿದ್ದಾರೆ। ಈ ಥರ ನಾವು ನೋಡಿದಾಗ ನಮ್ಮ ಅಕ್ಕಪಕ್ಕನೇ ತುಂಬ ಜನ ಇರ್ತಾರೆ, ಅವರು ನಮಗೆ ಎಷ್ಟೋ ಸ್ಫೂರ್ತಿಯನ್ನು ಕೊಡ್ತಾರೆ ಅಲ್ವೇ? ಇಷ್ಟೇ ಯಾಕೆ? ನೀವು ಫಾರ್ ಎಕ್ಸಾಂಪಲು ನಿಮ್ಮ ಸುತ್ತಮುತ್ತ ಇರೋವಂಥವ್ರು ಯಾರೋ ಚಿಕ್ಕ ಈ ಗಾರೆ ಕೆಲಸದವರು, ಅವರೇ ಆಗಲಿ ಅವ್ರಿಗೆ ಬರೋ ಸಂಪಾದನೆಯಲ್ಲಿ ಅಷ್ಟಿದ್ರೂ ಅವರು ಶಾಲೆಗೆ ಕಳಿಸ್ತಾರೆ ಮಕ್ಕಳನ್ನು, ಮತ್ತು ನಿಯತ್ತು ಅವರು ಮೋಸ ಮಾಡದೆ ಬದುಕನ್ನು ಲೀಡ್ ಮಾಡ್ತಾರೆ। ಅಷ್ಟು ಕಡಿಮೆ ದುಡ್ಡಿದ್ರೂ ಕೂಡ ಅವರು ಬೇರೆಯವರು ಅನ್ನು ಬೇಡಿ ತಿನ್ನೋದಿಲ್ಲ, ಅವರು ಸ್ವಾಭಿಮಾನದಿಂದ ಕೆಲಸ ಮಾಡ್ಕೊಂಡು ತಿಂತಾರೆ। ಪೇಂಟರ್ಸ್ ಆಗಿರ್ಬೋದು, ಗಾರೆ ಕೆಲಸದವರಾಗಿರ್ಬೋದು, ಯಾರೇ ಆಗಲಿ ಅವರವ್ರ ಕೆಲಸ ಯಾರು ಮಾಡ್ತಾರೋ ಅವರೆಲ್ಲ ನಮಗೆ, ಯಾರ್ಯಾರ ಕೆಲಸ ಅವರವ್ರು ಕರೆಕ್ಟಾಗಿ ಮಾಡ್ತಾರೋ ಅವರೆಲ್ಲ ನಮಗೆ ಮೋಟಿವೇಶನೇ ಅಲ್ವಾ? ಇಷ್ಟಲ್ಲದೆ ನಮಗೆ ಟೀಚ್ ಮಾಡಿರ್ತಾರಲ್ಲ ಟೀಚರ್ಸು, ನಮ್ಮ ಗುರುಗಳು, ಮತ್ತು ನಮಗೆ ಕೆಲಸ ಕೊಟ್ಟಿರೋ ಓನರ್ಸು,
ಅವರು ಕೂಡ ನಮಗೆ ಮೋಟಿವೇಷನ್. ಈಗ ಓನರ್ಸು ಅವರು ಬಿಸ್ನೆಸ್ಗೋಸ್ಕರ ಮಾಡ್ತಾ ಇರ್ಬೋದು ಅಂತ ಹೇಳ್ಬೋದು, ಅವ್ರಿಗೆ ಅದೇ ಮಾಡಬೇಕು. ಒಂದು ಲೆವೆಲ್ ಆದಮೇಲೆ ಅವ್ರಿಗೆ ಬಿಸ್ನೆಸ್ ಮಾಡಬೇಕಂತ ಇಲ್ಲ, ಅವ್ರು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡ್ಬೋದು, ಆದರೂ ಕೂಡ ಅವ್ರಿಗೆ ಲಾಭ ಬರ್ತಾ ಇರುತ್ತೆ. ಆದರೂ ಜನರಿಗೆ ಕೆಲಸ ಕೊಡಬೇಕು ಅಂತ ಯಾರು ಆಂಟ್ರಪ್ರಿನರ್ಸ್ ಇರ್ತಾರೋ ಅವರು ಎಲ್ಲರೂ ನಮಗೆ ಸ್ಫೂರ್ತಿನೇ ಅಲ್ವಾ. ಏನೂ ಇಲ್ಲ, ಒಂದು ಮಗು, ಒಂದು ಯುವಕ ಅಥವಾ ಯುವತಿ ಅವರವ್ರ ಕೆಲಸ ಕರೆಕ್ಟಾಗಿ ಮಾಡಿಕೊಂಡು ಓದ್ಕೊಂಡು ಮನೇಲಿ ಸ್ವಲ್ಪ ಫ್ಯಾಮಿಲೀಸ್ಗೆ ಹೆಲ್ಪ್, ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಕೂಡ ಅವರು ಕೂಡ ಬೇರೆಯವ್ರಿಗೆ ಮೋಟಿವೇಷನ್ನು ಆಗಿರ್ಬೋದು, ಮೋಟಿವೇಟ್ ಮಾಡ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕೈಂಡ್ ಆಫ್ ಮೋಟಿವೇಷನ್ ಇರುತ್ತೆ. ಪ್ಲೀಸ್ ಡೋಂಟ್ ಥಿಂಕ್ ಓನ್ಲಿ ಮನಿ ಕ್ಯಾನ್ ಮೋಟಿವೇಟ್. ಬರೀ ದುಡ್ಡು ಅರ್ನಿಂಗಿಂದನೇ ಮೋಟಿವೇಷನ್ ಬರೋದಿಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಸೇವೆಗಳನ್ನು ಮಾಡಿರೋರು ಕೂಡ ಮೋಟಿವೇಟ್ ಮಾಡ್ಬೋದು ನಮ್ಮನ್ನು. ಯಾರು ಅವರು ನಮ್ಮಿಂದ ಅದರಿಂದ ಏನು ದುಡ್ಡನ್ನು ಸಂಪಾದನೆ ಮಾಡದೇ ಇರ್ಬೋದು ಆ ಕೆಲಸಗಳಿಂದ, ಆದರೂ ಕೂಡ ಅದು ಗ್ರೇಟೇ ಅಂತ ಹೇಳ್ಬೋದು. ನಮ್ಮ ರೈತರಾಗಿರಲಿ, ನಮ್ಮ ಸೈಂಟಿಸ್ಟ್ಸ್ ಆಗಿರಲಿ, ನಮಗೋಸ್ಕರ ಕಷ್ಟಪಡೋರು ಎಲ್ಲರೂ ಆಗಿರ್ಬೋದು ನಮ್ಮ ಮೋಟಿವೇಷನ್ನೇ ಹೌದಲ್ವಾ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದು ತುಂಬ ಚಿಕ್ಕ ವಿಡಿಯೋ, ನಾನು ಬೇರೆ ಥರ ದೊಡ್ಡ ದೊಡ್ಡ ವಿಡಿಯೋ ಮಾಡೋಕ್ಕೆ ಬರಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು, ಬಾಯ್, ನಮಸ್ತೆ.